ಆಕ್ಸಿಡೆಂಟ್ ನಾಳೆ ಪೇಪರ್ ಅಲ್ಲಿ. ಸರ್, ಅಲ್ಲಿ ಬೈಕ್ ನ ಆರಾಮಾಗಿ ಬಿಟ್ಬಿಟ್ಟು ನೀವಿಲ್ಲ ಬೇಪಾರಿ ತರ ಕೂತಿದ್ದೀರಲ್ಲ, ಮತ್ತೆ ಅವ್ನು ಬಂದು ಬೈಕ್ ಎತ್ಕೊಂಡು ಹೋಗ್ಬಿಟ್ರೆ? ಎತ್ಕೊಂಡು ಹೋಗ್ಬೇಕು, ಅವನ ಎತ್ಕೊಂಡು ಹೋದ್ರೆ ತಾನೆ ನಾಳೆ ಅವನ ಫೋಟೋ ಪೇಪರ್ ಅಲ್ಲಿ ಬರೋದು. ಅಂದ್ರೆ ಅಂದ್ರೆ ನಾನು ನನ್ನ ಬೈಕ್ಗೆ ಬ್ರೇಕ್ ಫೇಲ್ ಮಾಡಿದ್ದೀನಿ, ಅವನ್ ಬರ್ತಾನೆ, ಗಾಡಿ ಎತ್ಕೊಂಡು ಹೋಗ್ತಾನೆ, ಆಕ್ಸಿಡೆಂಟ್ ಆಗುತ್ತೆ. ಮುಂದೆ ನಾನು ಹೇಳ್ತೀನಿ, ನಾಳೆ ಹಾಸ್ಪಿಟಲ್ ಅಲ್ಲಿ ಇರ್ತಾನೆ, ಗ್ಲೂಕೋಸ್ ಕೊಡ್ತಿರ್ತಾರೆ, ರಕ್ತ ಕೊಡ್ತಿರ್ತಾರೆ, ನಾವಲ್ಲಿ ಹೋಗ್ತೀವಿ, ಅವ್ನು ಹಿಂಸೆ ಪಡೋದನ್ನ ನಾವು ನೋಡ್ತೀವಿ. ಬಟ್ಟಿ ಮಗ ಎಷ್ಟು ಹಿಂಸೆ ಕೊಟ್ಟ ನನಗೆ, ನಾಳೆ ಅನ್ನೋದು ಈಗಲೇ ಬರಬಾರ್ದ? ನೀನ್ ಹಿಂದೆ ನಾನು ಮುಂದೆ. ಕರಿಷ್ಮಾ, ಐ ಆಮ್ ವೆರಿ ಸಾರಿ ಕರಿಷ್ಮಾ, ನಿನ್ ಶೀಲ ಹಾಳಾಗೋದ್ರು ಚಿಂತೆ ಇಲ್ಲ, ನಾನ್ ನಿನಗೆ ಬಾಳ್ ಕೊಡ್ತೀನಿ. ಎಲ್ಲ ಹೋಗ್ತಾನೆ, ಸಿಕ್ಕೆ ಸಿಗ್ತಾನೆ. ಎಲ್ಲಿ? ನಾಳೆ ಪೇಪರ್. ರಾಜರಾಜ ವೀರಾದಿ ವೀರ ಕೃಷ್ಣದೇವರಾಯರಿಗೆ ಈ ದಿನ ನಮ್ಮ ವಿದ್ಯಾಸಂಸ್ಥೆಗೆ ಆನಂದನ ದಿನ. ಯಾಕೆ ಗೊತ್ತಾ? ನಿಮ್ದು ಕೆ ಲಾಡಿದ್ದು ಕಾಣ್ತಾ ಇಲ್ಲ. ನಮ್ಮ ದೇಶದ ಧ್ವಜವನ್ನು ಉತ್ತುಂಗಕ್ಕೇರಿಸಿದ ನಮ್ಮ ನಾಡಿನ ನಾಯಕರು ಮಹಾತ್ಮರು ನಮ್ಮ ವಿದ್ಯಾಸಂಸ್ಥೆಯ ಧ್ವಜವನ್ನು ಹಾರಿಸಲಿದ್ದಾರೆ. ಅಯ್ಯೋ, ಹಲೋ ಗಣೇಶ. ಹೇಳೋ ವಿಘ್ನೇಶ. ನಾವ್ ಹಾಕಿ ಸ್ಕೆಚ್ಗೆ ನಾವೇ ಬಲಿ ಆಗ್ಬಿಟ್ವಲ್ಲೋ, ನನಗ್ ಕಣ್ಣೀರ್ ಬರೋ ಜಾಗದಲ್ಲಿ ರಕ್ತ ಕಣ್ಣೀರ್ ಬರ್ತಾ ಇದೆಯಲ್ವೋ. ಅಯ್ಯೋ ಮ್ಯಾನ್, ಒಳ್ಳೇದ್ ಮಾಡ್ಲಿಲ್ಲ ಅಂದ್ರು ಕೆಟ್ಟದ್ ಮಾಡ್ಬೇಡ ಅಂತ ಬಿಗ್ ಬಿಗ್ ಪೀಪಲ್ಸ್ ಹೇಳಿದಾರೆ. ನಾಳೆ ಅವನ್ ಫೋಟೋ ಬರುತ್ತೆ ಅಂತ ಹೇಳಿದ್ದೆ, ಈಗ ನಾಳೆ ಪೇಪರ್ ಅಲ್ಲಿ ನಮ್ ಫೋಟೋ ಬರುತ್ತೆ. ಮ್ಯಾನ್ ಹೇಗಾಯ್ತು ರೀ? ವೀರಪ್ಪನ ಹಿಡಿಯಕ್ ಹೋಗಿದ್ವಿ, ಸಿಕ್ಕದ್ನ? ಇಲ್ಲ, ಈಗದ. ಡಾಕ್ಟರ್! ಏನ್ ಮೇಡಮ್? ಡಾಕ್ಟರ್, ಗಣೇಶ ವಿಘ್ನೇಶನ್ಗೆ ಏನಾಯ್ತು? ಗಣೇಶ ವಿಘ್ನೇಶನ? ಇವನು ವಿಘ್ನೇಶ, ಇವನು ಗಣೇಶ. ಗಣೇಶನ್ಗೆ ಏನಾಯ್ತು, ವಿಘ್ನೇಶನ್ಗೆ ಏನಾಯ್ತು? ವಿಘ್ನೇಶನ್ಗೆ ತುಂಬಾ ಡ್ಯಾಮೇಜ್ ಆಗಿದೆ, ಗಣೇಶನ್ಗೆ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಸರಿ, ನೀವ್ಯಾರು? ಇವಳು ನನ್ನ ಹೆಂಡತಿ ಡಾಕ್ಟರ್. ಹೌದಾ? ಹಾಗಾದ್ರೆ ಇವ್ರು ಯಾರು? ಅವನು ಇವಳ ಗಂಡ. ಡಾಕ್ಟ್ರೆ, ಗಣೇಶ ವಿಘ್ನೇಶ ನನ್ನ ಇಬ್ರು ಗಂಡಂದ್ರಿಗೆ ಏನೇನೆಲ್ಲ ಡ್ಯಾಮೇಜ್ ಆಗಿದೆ? ಏನು ಅಂತ ಹೇಳಿ, ಎರಡು ಕಣ್ಣು ಬಿಟ್ಟು ಇನ್ನೆಲ್ಲ ಡ್ಯಾಮೇಜ್ ಆಗೋಗಿದೆ. ಚೇತ್ರ, ಯಾರು ಅವನು? ಎಲ್ಲಿಯ ಶೂರನು? ಜೈ ಬನ್ನಾರಿ ಅಮ್ಮ, ನಿನ್ನ ಆಶೀರ್ವಾದ ಇರೋ ತನಕ ಏನು ಬೇಡ. ಅವನು ಯಾರು ಅಂತ ನಿಮಗ್ ಗೊತ್ತಾ? ಯಾರವನು? ಎಲ್ಲಿಯ ಶೂರನು? ವೀರಪ್ಪನ್ ಮುನಿಸ್ವಾಮಿ, ನಿನಗೆ ನನ್ನ ಆಶೀರ್ವಾದ ಸದಾ ಇರುತ್ತದೆ ಮಗನೇ.